ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿಶೋರ್ ರಾಜಯ್ಯ, ಎಂಪವರ್ ಟಾಕ್ನ ಸಂಸ್ಥಾಪಕ. ನಿಮಗೆಲ್ಲ ಗೊತ್ತಿರೋ ಹಾಗೆ ಎಂಪವರ್ ಟಾಕ್ ಒಂದು ಕನ್ನಡ ಮೋಟಿವೇಶನಲ್ ಪ್ಲಾಟ್ಫಾರ್ಮ್. ಕನ್ನಡದಲ್ಲಿ ಸಾಧಕರು ಬಂದು ಅವರ ಸಾಧನೆಯನ್ನು ಹಂಚಿಕೊಳ್ಳುವಂತಹ ಒಂದು ವೇದಿಕೆ ಇರಲಿ. ಇವತ್ತು ರೆಕಾರ್ಡ್ ಮಾಡ್ತಿರೋ ಉದ್ದೇಶ ಮನೆ ಮಾತಾಗಿರುವಂತಹ ಭಾರತಾದ್ಯಂತ ಶ್ರೀರಾಮ ಶ್ರೀರಾಮ ಮಂದಿರ. ಸ್ನೇಹಿತರೆ, ಮೊನ್ನೆ ಮನೆ ಮುಂದೆ ಒಂದು 4-5 ಜನ ಬಂದು ಈ ದಿಕ್ಕಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡಿ ಶ್ರೀರಾಮನಿಗೆ ಸಲ್ಲತ್ತೆ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಯಾಕೆಂದರೆ ದೇಶಾದ್ಯಂತ ಒಂದು ವಿಚಾರವನ್ನು ತಿಳಿದು ನಾವೆಲ್ಲ ಕೈ ಜೋಡಿಸಿರೋದು ಬಹಳ ಖುಷಿಯಾದ ವಿಷಯ. ಸೊ ಹಾಗಾಗಿ ಇದೊಂದು ಕತೆ. ಈ ಕತೆ ಹೇಳ್ತಿರೋ ಉದ್ದೇಶ ಏನು ಅಂದರೆ, ನಾನು ರಾಮಾಯಣ ಮಹಾಭಾರತವನ್ನು ಮತ್ತು ಅದರ ಉಪಕಥೆಗಳನ್ನು ಬಳಸ್ಕೊಂಡು ಸಾಕಷ್ಟು ಶಾಲಾ ಕಾಲೇಜು ಮಕ್ಕಳಿಗೆ ಹೀಗೆ ಅದರ ವ್ಯಾಲ್ಯೂಸ್ನ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಒಂದು ಸಣ್ಣ ಕತೆ ನೆನಪಾಯಿತು, ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಒಂದು ಆಸೆ ಆಯಿತು. ಜನರಲಿ ನಾವು ಕರುಣಾನಿಧಿ ಅನ್ನೋ ಒಂದು ಹೆಸರನ್ನ ಕೇಳ್ತಿದ್ದಾಗೆ ನಿಮ್ಮ ಕಣ್ಮುಂದೆ ಒಂದು ಪಿಕ್ಚರ್ ಬರುತ್ತೆ. ಬಿಳಿ ವಸ್ತ್ರವನ್ನು ಧರಿಸಿರುವಂಥ ಒಬ್ಬ ವ್ಯಕ್ತಿ ಯಾವಾಗಲೂ ಕನ್ನಡಕ ಪಟ್ಟದ್ದು ಕರೆಕ್ಟ. ಆದರೆ ನಿಜವಾದ ಕರುಣಾನಿಧಿ ಭಗವಾನ್ ಶ್ರೀರಾಮ. ಇದ್ರ ಒಂದು ಕತೆ ಹೇಳ್ತೀನಿ, ಇದಕ್ಕೆ ಕರುಣಾನಿಧಿ ಅಂತ ಶ್ರೀರಾಮನಿಗೆ ಹೆಸರು ಬಂತು. ನಿಮ್ಗೆಲ್ಲ ತಿಳಿದಿರೋ ಹಾಗೆ ವನವಾಸಕ್ಕೆ ಹೊರಡ್ತಾರೆ. ವನವಾಸಕ್ಕೆ ಶ್ರೀರಾಮ ಸೀತೆ ಅವರು ಲಕ್ಷ್ಮಣ ಹೊರಡ್ತಾರೆ. ಹೊರಟು ಮುಂದೆ ಕಾಡು ಬೇಡಗಳನ್ನ ದಾಟ್ಕೊಂಡು ಬಂದು ಹೋಗ್ಬೇಕು. ದಟ್ಟವಾದ ಒಂದು ಅರಣ್ಯ ಬರುತ್ತೆ. ಅರಣ್ಯ ಬಂದಾಗ ಇಲ್ಲಿ ತಂಗಿ ನಂತರ ನಾಳೆ ಬೆಳಿಗ್ಗೆಯಿಂದ ಜರ್ನಿ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಸ್ವಲ್ಪ ಮುಂದೆ ಹೋಗ್ತಿದ್ದಾಗೆ ವನ್ಯದೇವತೆ ಪ್ರತ್ಯಕ್ಷ ಆಗ್ತದೆ. ವನ್ಯದೇವತೆ ಶ್ರೀರಾಮನ ಪಾದಸ್ಪರ್ಶ ಆಗಿರೋದನ್ನು ನೋಡಿ ಬಹಳ ಖುಷಿಪಟ್ಟು, ಪ್ರಭು ನಿನ್ನ ಪಾದಸ್ಪರ್ಶದಿಂದ ಈ ಕಾಡು ಹಸರಾಯಿತು, ತುಂಬ ತುಂಬ ಧನ್ಯವಾದಗಳು, ನಾನು ನಿಮಗೆ ಏನು ಸಹಾಯ ಮಾಡಲಿ ಅಂತ ಕೇಳ್ತೆ. ಸರಿ, ಏನು ಸಹಾಯ ಏನೂ ಇಲ್ಲ, ಸ್ವಲ್ಪ ಉಳ್ಕೊಳ್ಳೋಕೆ ಒಂದು ಜಾಗ ಸಿಕ್ಕಿದ್ರೆ ಸಾಕು, ನಾಳೆ ಬೆಳಿಗ್ಗೆ ಮತ್ತೆ ನಮ್ಮ ಪ್ರಯಾಣವನ್ನು ಮುಂದುವರಿಸ್ತೀವಿ ಅಂತ ಶ್ರೀರಾಮ ಹೇಳ್ತೆ. ಸರಿ ಆಯಿತು, ಒಂದು ಕುಟೀರ ಸಿಗುತ್ತೆ, ಕುಟೀರದಲ್ಲಿ ವಿಶ್ರಾಂತಿ ಮಾಡ್ತಾಯಿರ್ತವೆ. ಮತ್ತೊಮ್ಮೆ ವನ್ಯದೇವತೆ ಪ್ರಭು ಹತ್ರ ಹೋಗಿ ಇನ್ನೇನಾದರೂ ಸಹಾಯ ಬೇಕಾ, ಏನಾದರೂ ತಿನ್ನಕ್ಕೆ ಕುಡಿಯಲಿಕ್ಕೆ ನೀರು ಹಣ್ಣು ಹಂಪಲು ಏನಾದರೂ ಬೇಕಾ ಅಂತ. ಶ್ರೀರಾಮ ಇಷ್ಟೊಂದು ಆತಿಥ್ಯದಿಂದ ಕೇಳ್ತಿರೋದ್ರಿಂದ ನಿನ್ನಿಂದ ನನಗೊಂದು ಸಹಾಯ ಆಗಲೇಬೇಕು, ಅದನ್ನು ಸಹಾಯ ಮಾಡಿಕೊಡ್ತೀರಾ ಅಂತ ತುಂಬ ವಿನಮ್ರತೆಯಿಂದ ಕೇಳ್ಬಿಡ್ತು. ಸೊ ವನ್ಯದೇವತೆ ಕೇಳ್ತಾರೆ, ಆಯಿತು ಪ್ರಭು ಏನು ಬೇಕು? ಶ್ರೀರಾಮ ಕೇಳ್ತಾರೆ, ನಾವು ನಡೆದು ಬಂದ ಹಾದಿಯಲ್ಲಿ ಸಾಕಷ್ಟು ಕಡೆ ಮುಳ್ಳು ಕಲ್ಲುಗಳು ಗಿಡಗಳು ದಾರಿಯಲ್ಲಿ ಸಿಕ್ಕಿದ್ವು. ಅಂದರೆ ನಾವು ಅದನ್ನು ನಡೆದು ಅದನ್ನು ಮೇಲೆ ದುಡ್ಕೊಂಡು ಬರಬೇಕಾದ ಪರಿಸ್ಥಿತಿ ಬಂತು, ಕೈ ಕಾಲೆಲ್ಲ ಚುಚ್ಚಿತು. ಹಾಗಾಗಿ ನಾವು ಬಂದ ಹಾದಿಯಲ್ಲಿ ಆ ಮುಳ್ಳನ್ನು ತೆಗೆಯೋಕ್ಕಾಗತ್ತಾ, ಕಲ್ಲು ಮುಳ್ಳುಗಳನ್ನೆಲ್ಲ ಸೇರಿ ಹಾಕೋಕ್ಕಾಗತ್ತಾ ಅಂತ ಹೇಳಿ. ಸೊ ವನ್ಯದೇವತೆ ನಡೆದು ಬಂದಾಯ್ತಲ್ಲ, ಇವಾಗ ಏನು ಮಾಡೋಕ್ಕೆ ಪ್ರಭು? ಇಲ್ಲ, ನಾವು ನಡೆದು ಬಂದು ಆಗೋಯ್ತು, ಆದರೆ ನನ್ನ ಹುಡ್ಕೊಂಡು ನನ್ನ ತಮ್ಮ ಭರತ ಬಂದೇ ಬರ್ತಾನೆ, ಆವಾಗ ಅವನಿಗೆ ತೊಂದರೆ ಆಗಬಾರ್ದು, ಹಾಗಾಗಿ ದಯವಿಟ್ಟು ಇದನ್ನು ಸೈಡಿಗೆ ಕಳ್ಸೋಕ್ಕಾಗುತ್ತಾ ಅಂತ ಕೇಳಿ. ವನ್ಯದೇವತೆ ಕೇಳ್ತಾಳೆ, ಆಗಲಿ ಪ್ರಭು, ಖಂಡಿತ ಅದನ್ನೆಲ್ಲ ಸರಿಪಡಿಸ್ತೀನಿ. ಆದರೆ ಒಂದು ಪ್ರಶ್ನೆ, ನಿಮ್ಮ ತಮ್ಮ ಭರತ ಅಷ್ಟೂ ಸೂಕ್ಷ್ಮ ಜೀವಿನ, ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೂ ನೋವಾಗ್ಬಿಡುತ್ತೆ ಅಂತ ನೀವು ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಲ್ಲ ಅಂತ. ಆಗ ಶ್ರೀರಾಮ ಹೇಳ್ತಾನೆ, ಖಂಡಿತ ಇಲ್ಲ, ನನ್ನ ತಮ್ಮ ವಜ್ರದಷ್ಟು ಕಠಿಣ, ಅವನು ಏನೂ ಆಗಲ್ಲ, ಈ ಮುಳ್ಳು ಕಲ್ಲುಗಳಿಂದ ಅವನು ಯಾವತ್ತೂ ಎದುರಿಸೋಲ್ಲ. ಆದರೆ ತನ್ನ ಅಣ್ಣ ಈ ದಾರಿಯಲ್ಲಿ ನಡ್ಕೊಂಡ್ಬಂದಿದ್ದಾನೆ, ಅವನು ನಡೆದು ಬಂದ ಹಾದಿಯಲ್ಲಿ ಮುಳ್ಳು ಮತ್ತು ಕಲ್ಲುಗಳನ್ನು ಇದಿರುತ್ತೆ, ಅದರಿಂದ ಅವನು ಚುಚ್ಚಿರುತ್ತೆ ಅಂತ ಗೊತ್ತಂದರೆ ತುಂಬ ನಂದ್ಕೋತಾನೆ. ಹಾಗಾಗಿ ಅವನು ನೊಂದ್ಕೋಬಾರ್ದು ಅಂತ ನಿಮ್ಮ ಹತ್ರ ಈಗ ಕೇಳ್ಕೊತಾ ಇದ್ದೀನಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಮತ್ತೊಬ್ಬರ ನೋವನ್ನು ಅರ್ಥ ಮಾಡಿಕೊಂಡು ಅವರ ನೋವು ಆಗಬಾರ್ದು ಅಂತ ಯೋಚನೆ ಮಾಡ್ತಿದ್ದೀರ, ಅದು ಶ್ರೀರಾಮ. ಮತ್ತೊಬ್ಬರ ಖುಷಿಗಾಗಿ ಇವತ್ತು ಯೋಚನೆ ಮಾಡುತ್ತಿದ್ದೀರ, ಅದು ಶ್ರೀರಾಮ. ಆ ಶ್ರೀರಾಮನ ಗುಣಗಳನ್ನು ನಾವು ಅಳವಡಿಸ್ಕೊಂಡ್ರೆ ನಾವು ಅದು ಶ್ರೀರಾಮನಿಗೆ ಸಲ್ಲಿಸಬೇಕಾದಂತಹ ನಿಜವಾದ ಪೂಜೆ ಅಂತ ನಾನು ಭಾವಿಸ್ತೇನೆ. ಈ ಸಾಕಷ್ಟು ಕಥೆಗಳಿದೆ, ಮತ್ತೆ ಒಳಗೆ ಬಿಡು ಸಿಕ್ಕಿದಾಗ ಮತ್ತಷ್ಟು ಕಥೆಗಳೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.